ಇದನ್ನು ಮಾಡದೆ ಹೋದ್ರೆ ಮಣಿಪುರ ಇನ್ನಷ್ಟು ಉದ್ವಿಗ್ನಾಗೆ, ಅದ್ರ ಜೊತೆಗೆ ನಾಗಾಲ್ಯಾಂಡ್ ಅದ, ಮಂತ್ರಿಪುರ ಅದ, ಇವೆಲ್ಲ ಒಂದು 7 ರಾಜ್ಯಗಳಿದ್ದಾವೆ. ಆ 7 ರಾಜ್ಯಗಳು ಸಹಿತ ಒಂದಿಷ್ಟು ಒಂದಕ್ಕೊಂದು ಪೆಟ್ಟು ಬಿಡುವಂಥವು. ಇತ್ತು ನೋಡಿದ್ರೆ ಬಾಂಗ್ಲಾದೇಶ ಅದ, ಮ್ಯಾಲೆ ಭೂತಾನ್ ಅದ, ಬಾಜುಕ ಬರ್ಮಾ ಅದ, ಅಥವಾ ಮ್ಯಾನ್ಮಾರ್ ಅದ, ಮ್ಯಾಲೆ ಚೈನಾ ಅದ. ಇವೆಲ್ಲ ಈಗಾಗಲೇ ಆಲ್ರೆಡಿ ಇವೆಲ್ಲ ದೇಶಗಳು ಚೈನಾದ ಕಪಿಮುಷ್ಟಿಯಲ್ಲೇ ಸಿಕ್ಕೊಂಡಿದ್ದಾವೆ, ಡ್ರ್ಯಾಗನ್ ಆಡಿದಕ್ಕೆ ಒಳಗಾಗಿದ್ದಾವೆ. ಇವು ಪ್ರಭಾವದಿಂದಾಗಿ ನಿಧಾನಕ್ಕೆ ಬಾಂಗ್ಲಾ ಸಹಿತ ಈಗ ಚೈನಾಗಳ ಒಲೆದ್ರಿಂದಾಗ ಈ ಎಲ್ಲದರೊಳಗಿರುವಂಥ ಈ ಒಂದು ನಮ್ಮ ಏನು ಪೂರ್ವೋತ್ತರ ಪ್ರದೇಶದ ಇದು ಹಿಂದಿಲ್ಲ ತೊಂದರೆ ಆಗುವಂಥದ್ದು. ಮತ್ತು ಮಣಿಪುರವನ್ನು ಅವರು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಎಷ್ಟು ಅಶಾಂತಿ ಆಗ್ತದೆ, ಎಷ್ಟು ಅರಾಜಕತೆ ಆಗ್ತದೆ, ಅದರ ಬೆನಿಫಿಟ್ ಇನ್ನೊಂದು ದೇಶ ಅದರಲ್ಲೂ ಸ್ಟ್ರಾಂಗ್ ಚೈನಾ ಬಂದ್ಕೊಳ್ತದೆ. ಈಗೇನೋ ಚೈನಾದ ಕಡೆ ನಮ್ಮ ಇಂಡಿಯನ್ ಎಕಾನಮಿ ಪಾಲಿಸಿ ಆಗಿರ್ಬೋದು, ಮತ್ತೊಂದು ಪಾಲಿಸಿ ಆಗಿರ್ಬೋದು, ಚೈನಾದ ಕಡೆ ಹೊಂದಿರ್ಬೋದು, ಬಟ್ ಚೈನಾ ಸೇಫೆಸ್ಟ್ ಫ್ರೆಂಡ್ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಾವು ಇತಿಹಾಸ ನೋಡ್ಬೋದು ಬಂದಂಥದ್ದು. ಯಾಕಂದರೆ 1962ರ ಯುದ್ಧ ಏನದಪ್ಪ ಅಂದರೆ ಚೈನಾ ಎಂದು ಭಯ ಆಗುವುದಿಲ್ಲ ಅನ್ನೋದು ಸ್ಪಷ್ಟ ಆದಂಥ ವಿಷಯ ಆಗ್ಯದ. ಅದಕ್ಕಾಗಿ ಅವರು ಅಂಡರದಲ್ಲಿ ಇರೋಕ್ಕಿಂತಲೂ ಸ್ವತಂತ್ರ ಒಂದು ವಿಚಾರಧಾರೆಯಲ್ಲಿ ಈ ದೇಶನ ಉಳಿಸ್ಕೋಬೇಕಾಗ್ಯದ. ಜೊತೆಗೆ ಮೊದಲಿಗೆ ಮಣಿಪುರವನ್ನು ನಮ್ಮದನ್ನು ನಮ್ಮ ಕೈಯಲ್ಲಿ ಉಳಿಸ್ಕೋಬೇಕಾಗ್ಯದ. ಯಾಕಂದರೆ ಅದು ಅಫ್ಘಾನಿಸ್ತಾನ ಅಲ್ಲ, ಅದು ಪಾಕಿಸ್ತಾನ ಅಲ್ಲ, ಅದು ಬಾಂಗ್ಲಾದೇಶ ಅಲ್ಲ, ಅದು ನೇಪಾಳ ಅಲ್ಲ, ಯಾವುದಲ್ಲ. ಆದರೆ ಇವ್ರ ನಡಕಿರುತ್ತಿರುವಂಥ ಒಂದು ಚಿಕ್ಕ ಪುಟ್ಟ 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 ರಾಜ್ಯ, ಆ ಪುಟ್ಟ ರಾಜ್ಯವನ್ನು ನಮ್ಮ ಮೋದಿಯವರು ತಮ್ಮ ಹಿಡಿದಕ್ಕೆ ತೊಗೊಂಡು ಬಿರೇನ್ ಸಿಂಗ್ ಏನಿದ್ದಾರೆ ಅಲ್ಲಿ ಮುಖ್ಯಮಂತ್ರಿ, ಅವರನ್ನು ತೆಗೆದುಹಾಕಿದ್ರೆ ಅಡ್ಡಿ ಇಲ್ಲ. ಒಳ್ಳೆ ಬೇರೆದವ್ರು ನೇಮಿಸಿ ಅದು ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಸೆಂಟ್ರಲ್ ಇದ್ದ ಮೇಲೆ ಕಂಟ್ರೋಲ್ ತೊಗೊಂಡ್ರೆ ಭಾಳ ಉತ್ತಮ ಅಂತ ನಡೆಯುತ್ತೆ. ದಿನನಿತ್ಯ ಆಗುತ್ತೆ ಸಾವು ನೋವು ಅತ್ಯಾಚಾರ ಹಲ್ಲೆ ಆಗಿಲ್ಲ ಅಲ್ಲಿ ನೋಡಿದಾಗ ಮಣಿಪುರ ಇಂದಿಲ್ಲ ನಾಳೆ ನಮ್ಮ ಜೊತೆ ಉಳಿದಿತ್ತಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇತ್ತೀಚೆಗೆ ಹೇಳಿಗತ್ತದ. ಈ ದಿಸೆಯಲ್ಲಿ ಮೋದಿ ಅವರು ಇನ್ನಷ್ಟು ಕಾಳಜಿ ವಹಿಸಬೇಕು, ಮಣಿಪುರ ಉಳಿಸ್ಕೊಳ್ಳುವಂಥ ಸಾಹಸ ಮಾಡಬೇಕು ಅಂತ ತಜ್ಞರು ಮಾತಾಡ್ತಾ ಇದ್ದಾರೆ. ನಿಮಗೆ ಅನ್ನಿಸ್ತದ ಇದು ನಮ್ಮ ಮಣಿಪುರಮ್ಮನ್ನು ಬಿಟ್ಟು ಹೋಗ್ಬೇಕಾ, ಅದು ನಮ್ಮಲ್ಲಿ ಉಳಿಬೇಕಾ? ನಮ್ಮಲ್ಲಿ ಉಳಿಬೇಕಾಗಿದ್ರೆ ಇವತ್ತು ಅಲ್ಲಿ ಶಾಂತಿ ನೆಲೆಸಬೇಕಾಗಿದೆ, ಅಲ್ಲಿ ಜನಕ್ಕೆಲ್ಲ ಹೌದಪ್ಪ ನಾವು ಸೇಫೆಸ್ಟ್ ಇದ್ದೀವಿ ಇಲ್ಲೇ ಇಂಡ್ಯಾದಲ್ಲಿ ಅನ್ನೋಂಥ ಭಾವ ಬರಬೇಕಾಗಿದೆ. ಅದಕ್ಕೆ ಮೊದಲ ಮೋದಿಯವರು ಈ ದಿಸೆಯಲ್ಲೇ ಒಂದು ಹೆಜ್ಜೆ ನೆಡಬೇಕಾಗಿದೆ. ಜೊತೆಗೆ ಮಣಿಪುರಕ್ಕೆ ಸ್ವತಃ ಹೋಗಿ ಜನರ ವಿಶ್ವಾಸ ತಗೊಳ್ಳುವಂಥ ಪ್ರಯತ್ನ ಆಗಬೇಕಾಗಿದೆ. ಶಾರ್ ಅವರು ಗೃಹಮಂತ್ರಿ ಇದ್ದರು, ಅವರು ಫೇಲ್ಯೂರ್ ಆಗಿದ್ದಾರೆ ಈ ವಿಷಯದಲ್ಲಿ. ಏನೋ ಮೀಟಿಂಗ್ ಕರೀತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಬಟ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಅಷ್ಟು ಹೇಳೋದು ಕಷ್ಟ ಅದ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಬಿಡಲಿಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ H16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.